ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೊ ನೋಡ್ರಿ ಇವತ್ತಿನ ಒಂದು ಉದ್ಯೋಗಾರ್ಥದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಅಂದ್ರೆ ಒಂದು ಎಂಪ್ಲಾಯ್ಮೆಂಟ್ ನೋಟಿಸ್ ಬಂದಿದೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಹೇಳ್ತಿದಾರೆ ಸೊ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಅದೇ ತರ ನೋಡ್ರಿ ನೀವೇನಾದ್ರು ಆನ್ಲೈನ್ ಅಪ್ಲಿಕೇಶನ್ ಗೆ ಪೇಮೆಂಟ್ ಅನ್ನ ಮಾಡೋದಿದ್ರೆ ಆನ್ಲೈನ್ ಪೇಮೆಂಟ್ ಮಾಡೋದಿದ್ರೆ ಅದಕ್ಕಿರುವಂತ ಅವಕಾಶ ಏನಪ್ಪಾ ಅಂದ್ರೆ ಹದಿನಾಲ್ಕು ಐದು ಎರಡ್ ಸಾವಿರದ ಇನ್ ಕೇಸ್ ನೋಡ್ರಿ ನಿಮ್ದೇನಾದ್ರೂ ಅಪ್ಲಿಕೇಶನ್ಸ್ ಕರೆಕ್ಷನ್ ಇದ್ರೆ ಆ ಕರೆಕ್ಷನ್ ಗೆ ಅವಕಾಶವನ್ನ ಎಲ್ಲಿವರೆಗೂ ಮಾಡ್ಕೊಟ್ಟಿದ್ರ ಅಂದ್ರೆ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗಾದ್ರೆ ನಾವು ಯಾವ ಹುದ್ದೆಗಳ ಬಗ್ಗೆ ಇಲ್ಲಿ ಡಿಸ್ಕಶನ್ ಮಾಡ್ತಿದೀವಿ ಅಂದ್ರೆ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಿದ್ವಿ ಇವರಿಗೆ ನೋಡ್ರಿ ಪೇ ಲೆವೆಲ್ ಇನ್ ಸೆವೆಂತ್ ಪೇ ಕಮಿಷನ್ ಒಳಗೆ ಎಷ್ಟಿರುತ್ತೆ ಅಂದ್ರೆ ಲೆವೆಲ್ ತ್ರೀ ಇರುತ್ತೆ ಇವರಿಗೆ ಪ್ರತಿ ತಿಂಗಳು ಏನ್ ಮಾಡ್ತಾರೆ ಅಂದ್ರೆ ಇಪ್ಪತ್ತೊಂದ್ ಸಾವಿರದ ಏಳ್ನೂರು ರೂಪಾಯಿ ವರ್ಗ ಏನಪ್ಪಾ ಅಂದ್ರೆ ನ ಕೊಡ್ತಾ ಹೋಗ್ತಾರೆ ಇಲ್ಲಿ ವಯೋಮಿತಿನ ನೋಡ್ರಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಿ ಅನ್ವಯ ಆಗುವಂತ ಏನ್ ಮಾಡಿದ್ರ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದವರೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊಡ್ರಿ ನಾರ್ಮಲ್ ಆಗಿ ಏನಪ್ಪಾ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರೋದು ಈಗ ಏನ್ ಮಾಡಿದ್ರಂದ್ರೆ ಅಂದ್ರೆ ಕೋವಿಡ್ ನೈನ್ಟೀನ್ ಇಂದ ಯಾರಿಗೆಲ್ಲ ಹುದ್ದೆಗೆ ಅಟೆಂಡ್ ಆಗಲಿಲ್ಲ ಅಂತವರಿಗೋಸ್ಕರ ಅಂದ್ರೆ ಮೂರು ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ ಸೊ ನೋಡ್ರಿ ನಾರ್ಮಲ್ ವಯೋಮಿತಿ ಇರೋದ್ ಏನಪ್ಪ ಅಂದ್ರೆ ಹದಿನೆಂಟರಿಂದ ಯಾರಿಗಾದ್ರೂ ಮಿಸ್ ಆಗಿದ್ರೆ ಅದಕ್ಕೋಸ್ಕರ ಏನ್ ಮಾಡಿದ್ರೆ ಒಂದು ಸರಿ ಏನ್ ಮಾಡಿದ್ರಪ್ಪ ಅಂದ್ರೆ ಮೂರು ವರ್ಷದ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ ಒಟ್ಟು ಎಷ್ಟು ಅಂದ್ರೆ ನಾಲ್ಕ್ ಸಾವಿರದ ಎರಡ್ ನೂರ ಎಂಟು ಹುದ್ದೆಗಳಿದಾವೆ ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಾವೇನ್ ನೋಡ್ತಾ ಹೋಗೋಣ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಕೂಡ ನೋಡ್ತಾ ಹೋಗೋಣ ಸೊಡ್ರಿ ನೆಗೆಟಿವ್ ಮಾರ್ಕಿಂಗ್ ಅನ್ನ ನೋಡೋದಾದ್ರೆ ಇನ್ ಕೇಸ್ ನೀವೇನಾದ್ರೂ ತಪ್ಪು ಉತ್ತರಗಳನ್ನು ಕೊಟ್ರೆ ಪ್ರತಿ ತಪ್ಪರ ಉತ್ತರಕ್ಕೆ ಎಷ್ಟಪ್ಪ ಅಂದ್ರೆ ಮೂರನೇ ಒಂದು ಭಾಗದಷ್ಟು ಅಂದ್ರೆ ಒನ್ ತರ್ಡ್ ಅಷ್ಟು ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಕಟ್ ಮಾಡ್ತಾ ಹೋಗ್ತಾರೆ ಸೊ ವೇಕೆನ್ಸೀಸ್ ಅನ್ನ ನೋಡೋದಾದ್ರೆ ನೋಡ್ರಿ ಈಗ ಅಂದ್ರೆ ನಾಲ್ಕ ಸಾವಿರದ ನೂರ ಎಂಟು ವೇಕೆನ್ಸೀಸ್ ಇದೆ ಇನ್ ಕೇಸ್ ಏನಾದ್ರು ಏನಪ್ಪಾ ಅಂದ್ರೆ ವೇಕೆನ್ಸೀಸ್ ಇನ್ಕ್ರೀಸ್ ಆಗ್ಲಿ ಡಿಕ್ರೀಸ್ ಆದ್ರೆ ಅದನ್ನ ಏನ್ ಅಂದ್ರೆ ರೈಲ್ವೆ ಅವ್ರದ್ದೇನು ವೆಬ್ಸೈಟ್ ಇದೆಯಲ್ಲ ಅಲ್ಲಿ ಅಪ್ಲೋಡ್ ಅನ್ನ ಮಾಡ್ತಾ ಹೋಗ್ತಾರೆ ಸೊ ಹಾಗಾದ್ರೆ ವಯೋಮಿತಿನ ನೋಡೋದಾದ್ರೆ ನೋಡ್ರಿ ನಾರ್ಮಲ್ ಕೋರ್ಸ್ ಅಲ್ಲಿ ಏನಪ್ಪ ಅಂದ್ರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರಬೇಕು ಕೋವಿಡ್ ನೈನ್ಟೀನ್ ಇರೋದ್ರಿಂದ ಏನ್ ಮಾಡಿದ್ರ ಅಂದ್ರೆ ಈ ವರ್ಷ ನಿಮಗೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದವರೆಗೂ ಏನ್ ಮಾಡಿದ್ರ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನಪ್ಪ ಅಂದ್ರೆ ವಯೋಮಿತಿ ಸಡಲಿಕೆ ಇದೆ ಇನ್ ಕೇಸ್ ನೀವೇನಾದ್ರು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ ಐದು ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ ಒಬಿಸಿ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಮೂರು ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ರೆ ನಿಮ್ಗೆ ಮೂರು ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ ಸೊ ಈಗ ನಾವು ಡೇಟ್ ಆಫ್ ಬರ್ತ್ನ ಕನ್ಸಿಡರ್ ಮಾಡೋದಾದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ರಿಂದ ಯಾರ್ಯಾರು ಎಲಿಜಿಬಲ್ ಆಗ್ತಾರ ಅಂತಂದ್ರೆ ನೋಡ್ರಿ ಅನ್ರಿಸರ್ವ್ ಕ್ಯಾಟಗರಿ ಅಂದ್ರೆ ಯಾರು ಜನರಲ್ ಅಭ್ಯರ್ಥಿಗಳಿದ್ರಲ್ಲ ಅವರು ಜನ್ಮ ದಿನಾಂಕ ಏನಪ್ಪ ಅಂದ್ರೆ ಎರಡು ಏಳು ಹತ್ತೊಂಬತ್ ನೂರ ತೊಂಬತ್ತಾರ ನಂತರ ಇರ್ಬೇಕಾಗುತ್ತೆ ಅದೇ ತರನ ನೋಡ್ರಿ ಒಬಿಸಿ ಅಭ್ಯರ್ಥಿಗಳಿದ್ರೆ ನಿಮ್ಮ ಜನ್ಮ ದಿನಾಂಕ ಎರಡು ಏಳು ಹತ್ತೊಂಬತ್ ನೂರ ತೊಂಬತ್ ಮೂರ ನಂತರ ಅಥವಾ ಅದನ್ನ ಇನ್ಕ್ಲೂಡಿಂಗ್ ಮಾಡ್ಕೊಂಡು ಕೂಡ ಬರುತ್ತೆ ಎರಡು ಏಳು ಹತ್ತೊಂಬತ್ ನೂರ ತೊಂಬತ್ ಮೂರ ನಂತರ ಇರ್ಬೇಕಾಗುತ್ತೆ ಅದೇ ತರನ ನೋಡ್ರಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಮ ಜನ್ಮ ದಿನಾಂಕ ಏನಪ್ಪಾ ಅಂದ್ರೆ ಎರಡು ಏಳು ಹತ್ತೊಂಬತ್ ನೂರ ತೊಂಬತ್ ಒಂದರವರೆಗೂ ಇರಬೇಕಾಗತ್ತೆ ಅದ್ರ ನಂತರ ಮತ್ತೆ ಎಲ್ಲಿವರೆಗೂ ಎಲಿಜಿಬಲ್ ಆಗ್ತಾರೆ ಅಂದ್ರೆ ಒಂದು ಏಳು ಎರಡ್ ಸಾವಿರದ ಆರವರೆಗೂ ಯಾರ್ದು ಜನ್ಮ ದಿನಾಂಕ ಇದೆ ಅಂದ್ರೆ ಜನರಲ್ ಕ್ಯಾಟಗರಿ ಅವರು ಎರಡು ಏಳು ಹತ್ತೊಂಬತ್ ನೂರ ತೊಂಬತ್ತಾರ ನಂತರ ಒಂದು ಏಳು ಎರಡ್ ಸಾವಿರದ ಆರೊಳಗಡೆ ಒಬಿಸಿ ಅವರಾದ್ರೆ ಎರಡು ಏಳು ಹತ್ತೊಂಬತ್ ನೂರ ತೊಂಬತ್ ನಂತರ ಒಂದು ಏಳು ಎರಡ್ ಸಾವಿರದ ಆರರ ಒಳಗಡೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾದ್ರೆ ಎರಡು ಏಳು ತೊಂಬತ್ತೊಂದರ ನಂತರ ಒಂದು ಏಳು ಎರಡ್ ಸಾವಿರದ ಆರರವರೆಗೆ ಯಾರ್ದು ಜನ್ಮ ದಿನಾಂಕ ಇರುತ್ತಲ್ಲ ಅವರು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಸೋಡ್ರಿ ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಅನ್ನ ನೋಡೋದಾದ್ರೆ ಸೊಡ್ರಿ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ ದ ಕ್ಯಾಟಗರೀಸ್ ಮೆನ್ಶನ್ ಇನ್ ಸ್ಲಾಟ್ ಟು ಇಲ್ಲಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಐದ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತೆಗೆದುಕೊಳ್ತಾರೆ ಔಟ್ ಆಫ್ ಫೈವ್ ಹಂಡ್ರೆಡ್ ರುಪೀಸ್

ನಾರ್ಮಲ್ ಫೀಸ್ ಇರೋದು ನೂರು ರೂಪಾಯಿ ಇನ್ ಕೇಸ್ ಏನಪ್ಪ ಅಂದ್ರೆ ಸುಮ್ನೆ ಕೆಲವೊಬ್ಬರು ಏನಂದ್ರೆ ಅಪ್ಲಿಕೇಶನ್ ಹಾಕಿ ಬಿಡ್ತಿರ್ತಾರಲ್ಲ ಆ ತರದ ಮಿಸ್ಯೂಸ್ ಆಗ್ಬಾರ್ದಂತ ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇಟ್ಟಿದ್ದಾರೆ ನೋಡ್ರಿ ಯಾರೆಲ್ಲ ಸೀರಿಯಸ್ ಆಸ್ಪೆರೆಂಟ್ ಇದ್ರಲ್ಲ ನಿಮಗೆ ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ರು ಸಹ ಏನಪ್ಪ ಅಂದ್ರೆ ನೀವು ಒಂದ್ಸರಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಟೆಂಡ್ ಆದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಟೆಂಡ್ ಆದ್ರೆ ನಿಮಗೆ ನಾಲ್ಕು ನೂರು ರೂಪಾಯಿ ಏನ್ ಮಾಡ್ತಾರೆ ಅಂದ್ರೆ ಅಮೌಂಟ್ನ ರೀಫಂಡ್ ಮಾಡ್ತಾ ಹೋಗ್ತಾರೆ ಅದೇ ತರ ನೋಡ್ರಿ ಎಸ್ ಸಿ ಎಸ್ ಟಿ ಎಕ್ಸ್ ಮತ್ತೆ ಮಹಿಳೆಯರು ಮತ್ತೆ ಮೈನಾರಿಟೀಸ್ ಮತ್ತೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಏನ್ ಅಂದ್ರೆ ಎರಡ್ನೂರ ಐವತ್ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಸೊಡ್ರಿ ಈ ಎರಡ್ ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆಯಲ್ಲ ಒಂದ್ಸರಿ ನೀವೇನಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಗೆ ಅಪಿಯರ್ ಆದ್ರೆ ಎರಡ್ನೂರ ಐವತ್ತು ರೂಪಾಯಿ ಏನ್ ಮಾಡ್ತಾರೆ ಅಂದ್ರೆ ರೀಫಂಡ್ ಅನ್ನ ಮಾಡ್ತಾ ಹೋಗ್ತಾರೆ ಸೊಡ್ರಿ ಮೋಡ್ ಆಫ್ ಪೇಮೆಂಟ್ ಅಂದ್ರೆ ಈ ಅಪ್ಲಿಕೇಶನ್ ಫೀಸ್ ಅನ್ನು ಯಾವ ತರ ತುಂಬಬೇಕಂದ್ರೆ ನೀವು ಆನ್ಲೈನ್ ಪೇಮೆಂಟ್ ಅನ್ನೇ ಮಾಡಬೇಕಾಗತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಯೂಸ್ ಮಾಡ್ಕೊಂಡು ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅಪ್ಲಿಕೇಶನ್ ಅನ್ನ ತುಂಬೇಕಾಗತ್ತೆ ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂದ್ರೆ ಈ ನೇಮಕಾತಿ ಹಂತ ಯಾವ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಫ್ ದ ಫಾಲೋವಿಂಗ್ ಸ್ಟೇಜಸ್ ಯಾವ ಸ್ಟೇಜಸ್ ಇರುತ್ತೆ ನೋಡ್ರಿ ಫಸ್ಟ್ ನಿಮ್ಗೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅದಾದ್ಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಆಮೇಲೆ ದೇಹದಾಢತೆ ಪರೀಕ್ಷೆ ಇರುತ್ತೆ ಇದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನೋಡೋದಾದ್ರೆ ನೋಡ್ರಿ ಈ ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ ಹತ್ತನೇ ಕ್ಲಾಸ್ ಲೆವೆಲ್ ಏನಿರುತ್ತಲ್ಲ ಆ ಎಕ್ಸಾಮಿನೇಷನ್ ಅಂದ್ರೆ ಆ ಹಂತದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ ಸೊ ಟೋಟಲ್ ಡ್ಯೂರೇಷನ್ ಅಂದ್ರೆ ಕಾಲಾವಧಿಯನ್ನು ನೋಡಿದ್ರೆ ತೊಂಬತ್ತು ನಿಮಿಷಗಳ ಕಾಲಾವಧಿ ಇರುತ್ತೆ ನೂರ ಇಪ್ಪತ್ತು ಕ್ವಶನ್ಸ್ ಗಳನ್ನ ಕೇಳ್ತಾರೆ ಸೊ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಸರಿ ಉತ್ತರಕ್ಕೆ ಏನಪ್ಪಾ ಅಂದ್ರೆ ಒಂದು ಅಂಕಗಳನ್ನ ಕೊಡ್ತಾರೆ ಇನ್ ಕೇಸ್ ಯಾವುದೇ ಆನ್ಸರ್ ಅನ್ನ ಕೊಡ್ಲಿಲ್ಲ ಅಂದ್ರೆ ಯಾವ್ದೇ ತರಂತ ಅಂಕಗಳನ್ನ ಕೊಡಲ್ಲ ಇನ್ ಕೇಸ್ ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ಮೂರನೇ ಒಂದು ಏನಪ್ಪಾ ಅಂದ್ರೆ ಅಂಕಗಳನ್ನ ಕಡಿತಾ ಹೋಗ್ತಾರೆ ಸಿಲಬಸ್ ನೋಡ್ರಿ ಸಿಲಬಸ್ ಏನಿದೆಯಪ್ಪ ಅಂದ್ರೆ ಅರ್ಥಮೆಟಿಕ್ಸ್ ಇಂದ ಮೂವತ್ತೈದು ಮಾರ್ಕ್ಸ್ ಅನ್ನ ಕೊಡ್ತಾರೆ ಜನರಲ್ ಇಂಟಲಿಜೆನ್ಸ್ ಅಂಡ್ ರೀಸನಿಂಗ್ ಇಂದ ಮೂವತ್ತೈದು ಅಂಕಗಳನ್ನ ಕೊಡ್ತಾರೆ ಜನರಲ್ ಅವೇರ್ನೆಸ್ ಇಂದ ನಿಮ್ಗೆ ಏನಪ್ಪ ಅಂದ್ರೆ ಐವತ್ತು ಅಂಕಗಳಿರುತ್ತೆ ಒಟ್ಟು ನೂರ ಇಪ್ಪತ್ತು ಅಂಕಗಳಿಗೆ ಸೊಡ್ರಿ ಅರ್ಥಮೆಟಿಕ್ ಪಾರ್ಟ್ ಇಂದ ನಿಮ್ಗೆ ಮೂವತ್ತೈದು ಅಂಕಗಳು ಬರುತ್ತೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇಂದ ಮೂವತ್ತೈದು ಅಂಕಗಳು ಬರುತ್ತೆ ಜನರಲ್ ಅವೇರ್ನೆಸ್ ಇಂದ ನಿಮ್ಗೆ ಐವತ್ತು ಅಂಕಗಳಿರುತ್ತೆ ಇದಾದ್ಮೇಲೆ ನೋಡ್ರಿ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಅಥವಾ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಾವು ನೋಡೋದಾದ್ರೆ ನೋಡ್ರಿ ಕಾನ್ಸ್ಟೇಬಲ್ ಮೇಲ್ ಇಲ್ಲಿ ಇವ್ರಿಗೆ ಏನಿರುತ್ತಪ್ಪ ಅಂದ್ರೆ ನೀವು ಆರ್ನೂರು ಹದ್ನಾರನೂರು ಮೀಟರ್ ಓಟವನ್ನು ಏನಪ್ಪ ಅಂದ್ರೆ ಐದು ನಿಮಿಷ ನಲ್ವತ್ತೈದು ಸೆಕೆಂಡ್ ಗಳಲ್ಲಿ ಅದೇ ಅದೇ ಮಹಿಳೆಯರಿದ್ರೆ ಏನಪ್ಪ ಅಂದ್ರೆ ಎಂಟ್ನೂರು ಮೀಟರ್ ಓಟವನ್ನು ಮೂರು ನಿಮಿಷ ನಲ್ವತ್ತು ಸೆಕೆಂಡ್ಗಳಲ್ಲಿ ಓಡಬೇಕಾಗುತ್ತೆ ಮೇಲ್ ಅಭ್ಯರ್ಥಿಗಳು ನೋಡ್ರಿ ಲಾಂಗ್ ಜಂಪ್ ಬಂದಾಗ ಹದಿನಾಲ್ಕು ಫೀಟ್ ಅನ್ನ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ ಅದೇ ಮಹಿಳಾ ಅಭ್ಯರ್ಥಿಗಳು ಒಂಬತ್ತು ಫೀಟ್ ಅನ್ನ ಕ್ಲಿಯರ್ ಮಾಡ್ಬೇಕಾಗತ್ತೆ ಹೈ ಜಂಪ್ ಮೇಲ್ ಅಭ್ಯರ್ಥಿಗಳಿಗೆ ನಾಲ್ಕು ಫೀಟ್ ಇದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಮೂರ್ ಫೀಟ್ ಇರುತ್ತೆ ಇದಾದ್ಮೇಲೆ ನೋಡ್ರಿ ಹೈಟ್ ಅನ್ನ ನೋಡೋದಾದ್ರೆ ಮಿನಿಮಮ್ ಹೈಟ್ ಇರಬೇಕಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಇರಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಇರಬೇಕಾಗತ್ತೆ ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತಾರ ಅಂದ್ರೆ ನಿಮ್ಮ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ನಿಮಗೆ ಒಂದು ರಿಕ್ರೂಟ್ಮೆಂಟ್ ಲೆಟರ್ ಅನ್ನ ಕೊಡ್ತಾರೆ ಹಾಗಾದ್ರೆ ಅಪ್ಲಿಕೇಶನ್ ಯಾವ ತರ ಹಾಕೋದಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಬೇಕು ಅದಕ್ಕೋಸ್ಕರ ನೋಡ್ರಿ ನಿಮ್ಗೆ ಡಿವಿ ರೀಜನಲ್ ಜೋನ್ಸ್ ಏನಿದೆ ಅಂದ್ರೆ ಇಲ್ಲೇನೀಗ ನಾನು ತೋರಿಸಿದಿನಲ್ಲ ಲಿಸ್ಟ್ ಆಫ್ ಆರ್ ಆರ್ ಬಿ ವೆಬ್ಸೈಟ್ಸ್ ಇದೆಯಲ್ಲ ಈ ರೀಜನಲ್ ಗೆ ಹೋಗಿ ನೀವು ಅಪ್ಲಿಕೇಶನ್ಸ್ ನ ಹಾಕಬೇಕಾಗುತ್ತೆ ಸೊ ನೋಡ್ರಿ ಕರ್ನಾಟಕದವ್ರು ಏನ್ ಮಾಡ್ಬೇಕಂದ್ರೆ ಬೆಂಗಳೂರು ರೀಸನ್ ರೀಜ್ನಲ್ ಝೋನ್ ಏನಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಬಿ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಜಿಒನ್ ಇದೆಯಲ್ಲ ಇದಕ್ ಮೂಲಕ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಬೆಂಗಳೂರವ್ರು ನೋಡ್ರಿ ಅಂದ್ರೆ ಕರ್ನಾಟಕದವರು ಯಾವ ಒಂದು ಝೋನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಬಿ ಎನ್ ಸಿ ಡಾಟ್ ಮೂಲಕ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗುತ್ತೆ ಸೊ ಇದಾದ್ಮೇಲೆ ನೋಡ್ರಿ ಎಕ್ಸಾಮಿನೇಷನ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಒಟ್ಟು ಹದಿನಾಲ್ಕು ಭಾಷೆಗಳಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ಇಂಗ್ಲಿಷ್ ಹಿಂದಿ ಜೊತೆಗೆ ನೋಡ್ರಿ ಮೂರು ಸ್ಥಳೀಯ ಭಾಷೆ ಹದಿಮೂರು ಸ್ಥಳೀಯ ಭಾಷೆಗಳಲ್ಲಿ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅದ್ರಲ್ಲಿ ಕನ್ನಡ ಕೂಡ ಇದಾವೆ ಸೊ ನೋಡ್ರಿ ಹದಿಮೂರು ಸ್ಥಳೀಯ ಭಾಷೆಗಳು ಯಾವ್ದಪ್ಪ ಅಂದ್ರೆ ಅಸಾಮೀಸ್ ಬೆಂಗಾಲಿ ಗುಜರಾತಿ ಕನ್ನಡ ಕೊಂಕಣಿ ಮಲಯಾಳಂ ಮಣಿಪುರಿ ಮರಾಠಿ ಒಡಿಯಾ ಪಂಜಾಬಿ ತಮಿಳ್ ತೆಲುಗು ಮತ್ತೆ ಉರ್ದು ಭಾಷೆಯಲ್ಲಿ ಕೂಡ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅದ್ರಲ್ಲಿ ಕನ್ನಡದಲ್ಲೂ ಕೂಡ ಏನಪ್ಪಾ ಅಂದ್ರೆ ಪರೀಕ್ಷೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನೋಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ಇಷ್ಟ ದಿನ ಏನಾಗ್ತಿತ್ತು ಅಂದ್ರೆ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ನಮ್ಗೆ ಭಾಷೆ ಮೇಲೆ ಹಿಡಿತ ಇಲ್ಲದ್ರಿಂದ ಬಹಳಷ್ಟು ಜನ ಕ್ಯಾಂಡಿಡೇಟ್ ಗಳು ಈ ಒಂದು ಎಕ್ಸಾಮಿನೇಷನ್ ಗೆ ಅಪಿಯರ್ ಆಗ್ತಿರ್ಲಿಲ್ಲ ಈಗ ಏನ್ ಮಾಡಿದಾರಂದ್ರೆ ಕನ್ನಡದಲ್ಲಿ ಪರೀಕ್ಷೆಗೆ ಅವಕಾಶ ಕೊಟ್ಟಿರೋದ್ರಿಂದ ಹೆಚ್ಚು ಹೆಚ್ಚು ಜನ ಕನ್ನಡಿಗರ ಏನಪ್ಪ ಅಂದ್ರೆ ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ಬೇಕಾಗತ್ತೆ ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ನಾವು ನೋಡೋದಾದ್ರೆ ಸೊಡ್ರಿ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಹೇಳಿದ್ರಂದ್ರೆ ಟೆನ್ ಪಾಸ್ ಆರ್ ಆರ್ಕ್ವೆಲೆಂಟ್ ಫ್ರಮ್ ರೆಕಗ್ನೈಸ್ ಬೋರ್ಡ್ ಅಂದ್ರೆ ಜಸ್ಟ್ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ ನೋಡ್ರಿ ಇದೊಂದು ಸುವರ್ಣ ಅವಕಾಶ ಯಾಕಂದ್ರೆ ಈ ಸರಿ ಏನ್ ಮಾಡಿದ್ರು ಅಂದ್ರೆ ಕನ್ನಡದಲ್ಲಿ ಪರೀಕ್ಷೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗಾಗಿ ಹೆಚ್ಚೆಚ್ಚು ಕನ್ನಡಿಗರ ಏನಪ್ಪ ಅಂದ್ರೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ ಸಕ್ಸಸ್ ಆಗ್ಲಿ ಅಂತ ಹೇಳ್ತೀವಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಪಿಡಿಎಫ್ ಲಿಂಕ್ ಅನ್ನ ಕೊಡ್ತೀವಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿಡಿಎಫ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ನಿಮ್ಮ ಡೌಟ್ಸ್ ಮತ್ತೆ ಏನ್ ಡೀಟೇಲ್ಸ್ ಬೇಕಲ್ಲ ಅದನ್ನ ತಿಳ್ಕೊಳ್ಬಹುದು ಇದೇ ತರನಾದ ಉಪಯುಕ್ತ ಮಾಹಿತಿನ ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರೋ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು